ಕಾಂಟ್ರಾಕ್ಟರ್ ಮಾಡಿದ ಎಡವಟ್ಟಿನ ಪರಿಣಾಮ ಮಹಿಳೆ ಜೀವನ್ಮರಣ ಹೋರಾಟವನ್ನು ಎದುರಿಸುವಂತಾಗಿದೆ. ಬೀದಿಗೆ ಬಿದ್ದಿದೆ ಕುಟುಂಬ, ಮಹಿಳೆ ಸದ್ಯ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ರಾಜಕಾಲುವೆ ಕಾಮಗಾರಿಯ ವೇಳೆ ಮನೆಯೊಂದು ಕುಸಿದು ಬಿದ್ದಿದೆ. ಆರ್ಎನ್ ನಗರದ ನಂದಿನಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ನಿರ್ಲಕ್ಷ್ಯ ವಹಿಸಿದ ಕಾಂಟ್ರಾಕ್ಟರ್ ವಿರುದ್ಧ ಸದ್ಯ FIR ಕೂಡ ದಾಖಲಾಗಿದೆ. ನಂದಿನಿ ಲೇಔಟ್ ಠಾಣೆಯಲ್ಲಿ FIR ದಾಖಲಾಗಿದೆ. ಏನಿದು ಪ್ರಕರಣ ಅಂತ ನಾವು ನೋಡ್ತಾ ಹೋಗೋಣ. ದೃಶ್ಯದಲ್ಲಿ ಒಂದಷ್ಟು ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ನೋಡಿ, ಎರಡು ದಿವಸದ ಹಿಂದೆ ಏನಾಯಿತು, ಮರಿಲಿಂಗಮ್ಮ ಮಕ್ಕಳ ಜೊತೆ ನಂದಿನಿ ಲೇಔಟ್ನಲ್ಲಿ ವಾಸವಾಗಿರ್ತಾರೆ. ಇವರ ಮನೆಯ ಪಕ್ಕದಲ್ಲಿ ಮೋರಿಯೊಂದು ಹಾದು ಹೋಗಿದೆ. ಮೋರಿ ಸುತ್ತಲೂ ಕಾಂಪೌಂಡ್ ಕಟ್ಟುವುದಕ್ಕೆ ಪ್ಲಾನ್ ಕೂಡ ನಡೆದಿರುತ್ತೆ. ಮನೆಯ ಮೋರಿಯ ತನಕ JCBಯಲ್ಲಿ ಪಾಯ ತೋಡಿದ್ದಾರೆ ಕಾಂಟ್ರಾಕ್ಟರ್. ಪರಿಣಾಮ ಏಕದಂ ಮನೆ ಕುಸಿದು ಬಿದ್ದಿದೆ. ಆ ಮನೆಯಲ್ಲಿದ್ದಂಥ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನಂದಿನಿ ಲೇಔಟ್ ಆಸ್ಪತ್ರೆಯನ್ನು ಸೇರಿದ್ದಾರೆ ಮರಿಲಿಂಗಮ್ಮ. ಕಾಂಟ್ರಾಕ್ಟರ್ ಎಡವಟ್ಟಿನಿಂದ ಅಕ್ಕಪಕ್ಕದ ಮನೆ ಕೂಡ ಬಿರುಕುಗೊಂಡಿದ್ದಾವೆ. ಜೀವ ಭಯದಲ್ಲಿ ಬದುಕನ್ನು ನಡೆಸ್ತಾ ಇದ್ದಾರೆ ಅಕ್ಕಪಕ್ಕದ ನಿವಾಸಿಗಳು. ನೀವು ಆ ದೃಶ್ಯವನ್ನು ಗಮನಿಸಬಹುದು. ನೋಡಿ, ಆ ಮೋರಿ ಹೇಗಿದೆ ಅಂಥೇಳಿ. ಮೋರಿಯ ಪಕ್ಕದಲ್ಲಿ JCBಯಿಂದ ಅಗೆದ ಪರಿಣಾಮ ಆ ಮನೆಗೆ ಬಹಳಷ್ಟು ಹಾನಿ ಉಂಟಾಗಿದೆ. ಆ ಮನೆಯಲ್ಲಿದ್ದಂತಹ ಮರಿಲಿಂಗಮ್ಮ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಇನ್ನು ಅಕ್ಕಪಕ್ಕದ ನಿವಾಸಿಗಳಿಗೂ ಕೂಡ ಬಹಳಷ್ಟು ಸಮಸ್ಯೆ ಆಗಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜು, ಏನಿದು ಪ್ರಕರಣ, ಸದ್ಯ ಮರಿಲಿಂಗಮ್ಮ ಅವರ ಆರೋಗ್ಯ ಸ್ಥಿತಿ ಹೇಗಿದೆ, ಆಕ್ಚುಲಿ ಏನು ಸಮಸ್ಯೆ ಆಗಿದೆ, ಹೇಗೆ ಅವರು ಮರಿಲಿಂಗಮ್ಮ ಅವರು ಗಾಯಗೊಳ್ತಾರೆ, ಮತ್ತು ಅಕ್ಕಪಕ್ಕದ ನಿವಾಸಿಗಳು ಕೂಡ ಯಾಕೆ ಆತಂಕದಲ್ಲಿದ್ದಾರೆ? ಖಂಡಿತವಾಗೂ ದಿವ್ಯ, ರಾಜಕಾಲುವೆ ಕಾಮಗಾರಿ ಸಂಬಂಧಪಟ್ಟಾಗಿ ಈ ನಂದಿನಿ ಲೇಔಟ್ನಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಒಂದು ಕುಟುಂಬಕ್ಕೆ ಸಂಪೂರ್ಣವಾಗಿ ಬೀದಿಗೆ ಬರುವಂತಹ ಸ್ಥಿತಿ ಸ್ಥಿತಿ ಬಂದಿರುವಂಥದ್ದು. ಜೊತೆಗೆ ಆ ಮನೆಯಲ್ಲಿದ್ದಂತಹ ಮರಿಲಿಂಗಮ್ಮ ಅವರ ಸ್ಥಿತಿ ಕೂಡ ಗಂಭೀರವಾಗಿರುವಂಥದ್ದು. ಆ ಗೋಡೆ ಬಿದ್ದ ಪರಿಣಾಮದಿಂದಾಗಿ ಆಕೆ ಅಲ್ಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸದ್ಯ ಅಡ್ಮಿಟ್ ಆಗಿರುವಂತಹ ಕೆಲಸ ಆಗಿದೆ. ಸಾವು ಬದುಕಿನ ಮತ್ತೆ ಹೋರಾಡ್ತಾ ಇರುವಂಥದ್ದು. ಸದ್ಯ ಈ ಒಂದು ಘಟನೆ ಸಂಬಂಧಪಟ್ಟಾಗಿ ಆ ಮನೆ ಹಿಂದ್ಗಡೆನೆ ರಾಜಕಾಲುವೆ ಹೋಗ್ತಾ ಇದೆ. ರಾಜಕಾಲುವೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಇದು ಕಾಮಗಾರಿ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಕಾಂಟ್ರಾಕ್ಟರ್ ಒಂದು ನಿರ್ಲಕ್ಷ್ಯದಿಂದಾಗಿ ಈ ಒಂದು ಘಟನೆ ನಡೆದಿದೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಈ ಒಂದು ಪ್ರಕರಣ ಕಾಣಿಸ್ತಿರುವಂತದ್ದು. ಮೋರಿ ಸುತ್ತಲೂ ಕಾಂಪೌಂಡ್ ಕಟ್ಟಲು ಪ್ಲಾನ್ ಅನ್ನ ನಿರ್ಮಾಣ ಮಾಡಿರ್ತಾರೆ. ಮನೆಯ ಹಿಂದೆ ಇದ್ದಂತಹ ಮೋರಿ ಎನ್ನುವಂಥದ್ದು ಏನಿದೆಯೋ ಆ ಮೋರಿ ತನಕ ಕೂಡ JCB ಪಾಯ ತೋಡಿರುವಂತಹ ಕಾರಣದಿಂದಾಗಿ ಮನೆಯ ಬೇಸ್ಮೆಂಟ್ ಏನಿದೆಯೋ ಆ ಬೇಸ್ಮೆಂಟ್ ಅನ್ನು ಕೂಡ ಆ JCB ಇಂದ ಕಾಮಗಾರಿ ಆಗಿರುತ್ತೆ. ಆ ಕಾಮಗಾರಿ ಆದ ಪರಿಣಾಮದಿಂದ ಆ ಮನೆಯ ಗೋಡೆ ಸಂಪೂರ್ಣವಾಗಿ ನೆಲಕ್ಕೆ ಕಚ್ಚಿರುವಂಥದ್ದು. ಈ ದೃಶ್ಯಗಳು ಕೂಡ ಸಾಕ್ಷಿ ಆಗ್ತಾ ಇದೆ. ಸದ್ಯ ಆ ಮನೆಯಲ್ಲಿದ್ದಂತಹ ಮಹಿಳೆ ನಂದಿನಿ ಲೇಔಟ್ ಆಸ್ಪತ್ರೆಯಲ್ಲಿ ಮರಿಲಿಂಗಮ್ಮ ಎನ್ನುವರು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ಈ ಸಂಬಂಧಪಟ್ಟಿಗೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ದಾಖಲಾಗಿದ್ದು ಇದು ಕಾಂಟ್ರಾಕ್ಟರ್ ಒಂದು ನಿರ್ಲಕ್ಷ್ಯದಿಂದಲೇ ಈ ಒಂದು ಘಟನೆ ನಡೆದಿದೆ ಎನ್ನುವಂಥದ್ರಲ್ಲಿ ಸದ್ಯ ಆ ಪ್ರಕರಣ ಸಂಬಂಧಪಟ್ಟಕ್ಕೆ ಕಾಂಟ್ರಾಕ್ಟರ್ ಅನ್ನ ಸದ್ಯ ಬಂಧಿಸಿರುವಂತಹ ಕೆಲಸ ಸದ್ಯ ಪೊಲೀಸ್ ಠಾಣೆಯಲ್ಲಿ ಆಗಿದೆ. ಇದರ ನಡುವೆ ಈ ಮನೆಯ ಒಂದು ಮಾಲಕಿಗಾಗಿರುವ ಅನ್ಯಾಯ ಜೊತೆಗೆ ಈ ಕುಟುಂಬವೆಲ್ಲವೂ ಕೂಡ ಬೀದಿಗೆ ಬಿದ್ದಿರುವಂತಹ ಪರಿಣಾಮದಿಂದಾಗಿ ಅವರಿಗೆ ಸರ್ಕಾರದ ವತಿಯಿಂದ ಸೂಕ್ತವಾದಂತಹ ಭದ್ರತೆ ಸೇರಿದಂತೆ ಈ ಮನೆಯಿಂದ ಆಗಿರುವಂತಹ ಹಾನಿ ಆ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿರುವಂತಹ ಮರಿಲಿಂಗಮ್ಮ ಅವರ ಕುಟುಂಬಕ್ಕೂ ಕೂಡ ಸರ್ಕಾರದಿಂದ ಏನಾದರೂ ಒಂದು ಸೌಲಭ್ಯವನ್ನ ಕೊಡಲೇಬೇಕಾಗತ್ತೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಸ್ಥಳೀಯರು ಕೂಡ ಆಕ್ರೋಶವನ್ನು ಹೊರಗಾಕ್ತಿರುವಂತದ್ದು ದಿವ್ಯ. ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಹೇಳಿದ್ದಿಲ್ವಾ ಅವ್ರು ಹೊರಗಡೆ ಹೋಗಿ ಕೆಲಸ ಮಾಡ್ಬೇಡ್ರಿ ಅಂತ? ಅವ್ರು ಖಾಲಿ ಮಾಡ್ರಿ ಅಂತ ನಮ್ಗೆ ಹೇಳೇ ಇಲ್ಲ. ಮನೆ ಓನರ್ ಬಾಡಿಗೆ ಇಸ್ಕೊಂಡಾರ, 4,000 ಕಟ್ತೀವಿ ನಮ್ಗೆ ನೋಡಮ್ಮ. ಕಾರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ.
ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.